ಆದ ನಂತರ ಡಿಸ್ಪರ್ಸ್ ಆದ ನಂತರ ಕೆಲವು ಜನ ಮತ್ತೆ ಬೇರೆ ಬೇರೆ ಕಡೆ ಗುಂಪು ಸೇರಿ ಕಲ್ಲು ತೂರಾಟ ಮಾಡಿದರು. ಅದರಲ್ಲಿ ನಮ್ಮ ಕೆಲವು ಅಧಿಕಾರಿ ಸಿಬ್ಬಂದಿಯವರು ಗಾಯ ಆಗಿದ್ದಾವೆ ಮತ್ತು ಪೊಲೀಸ್ ವೆಹಿಕಲ್ ಕೆಲವು ಡ್ಯಾಮೇಜ್ ಆಗಿದ್ದಾವೆ. ಇದರ ಸಂಬಂಧಪಟ್ಟಾಗಿ ಮೊದಲನೇ ನಿನ್ನೆ ರಾತ್ರಿ ಫಸ್ಟ್ FIR ಆಯಿತು, ಅವರು ಕಂಪ್ಲೇಂಟ್ ಕೊಟ್ಟರು. ಆದ ನಂತರ ಈ ಥರ ಅವರು ಕಾನೂನು ಕೈಲಿ ತಗೊಂಡು ಕೆಲವು ಜನ ಕಲ್ಲು ತೂರಾಟ ಮಾಡಿ ಡ್ಯೂಟಿಯಲ್ಲಿರುವಾಗ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಗಾಯ ಮಾಡಿದರು ಮತ್ತು ಪೊಲೀಸ್ ವೆಹಿಕಲ್ ಮತ್ತು ಬೇರೆ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಅದರ ಸಂಬಂಧಪಟ್ಟಾಗಿ ನಾವು ಕೆಲವು FIR ಈಗಾಗಲೇ 6 ಕೇಸ್ ರಿಜಿಸ್ಟರ್ ಆಗಿದ್ದಾವೆ ಮತ್ತು ಬೇರೆ ಬೇರೆ ಯಾರ್ದು ವೆಹಿಕಲ್ ಯಾ ಬೇರೆ ಏನು ಡ್ಯಾಮೇಜ್ ಆಗಿ ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ, ನಾವು ಕೇಸ್ ತಗೊಳ್ತೇವೆ. ಇದರ ಸಂಬಂಧಪಟ್ಟಾಗಿ ಈಗಾಗಲೇ ನಾವು 40 ಜನಗೆ ಅರೆಸ್ಟ್ ಮಾಡಿದ್ದೇವೆ ಮತ್ತು ನಮ್ಮ ಟೀಮ್ಸ್ ಹೋಗಿದ್ದಾವೆ. ಇದರಲ್ಲಿ ನಾವು ನಿನ್ನೆ ರಾತ್ರಿ ಎಲ್ಲ ವಿಡಿಯೋಗಳು ಆಗಿದ್ದಾವೆ. ಮಾಧ್ಯಮ ಮಿತ್ರರು ಸಾಕಷ್ಟು ಜನ ಇದ್ದರು ಮತ್ತು ನಮ್ಮ ಲೋಕಲ್ ಪೊಲೀಸ್ ಅವ್ರಿಗೆ ಇಲ್ಲಿ ಯಾರ್ಯಾರು ಪರಿಚಯವರಿದ್ರು ಅವ್ರಿಗೆಲ್ಲ ಐಡೆಂಟಿಫೈ ಮಾಡಲಾಗಿದೆ. ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಲೀಗಲ್ ಆಕ್ಟಿವಿಟೀಸಲ್ಲಿ ಕಾನೂನು ಕೈಲಿ ತೊಗೊಂಡಿದ್ರೆ ಅವ್ರಿಗೆ ನಾವು ಯಾವ ಥರ ಅದು ಬಿಡಕ್ಕೆ ಪ್ರಶ್ನೆ ಬರೋದಿಲ್ಲ, ಅವ್ರ ಮೇಲೆ ಖಂಡಿತ ಕಾನೂನು ಕಠಿಣ ಕ್ರಮ ತಗೊಳ್ತೇವೆ.